हेलो गाइस, वेलकम बैक टू माय चैनल शैशु क्रिकॉस। बिग ब्रेकिंग न्यूज बरता है, आईसीसी वर्ल्ड कप 2023 के बीसीसीआई स्क्वाड ना रिलीज ಮಾಡಿದ್ದಾರೆ। ಏನು ಸರ್ಪ್ರೈಸಸ್ ಇಲ್ಲ, ಅದೇ ಎಕ್ಸ್‌ಪೆಕ್ಟೆಡ್ ಟೀಮ್ ಇದೆ, ಬಟ್ ಸ್ಟ್ರಾಂಗ್ ಆಗಿದೆ, ಎಲ್ಲಾ ವಿಭಾಗದಲ್ಲೂ ಸ್ಟ್ರಾಂಗ್ ಆಗಿದೆ। ಬ್ಯಾಟಿಂಗ್, ಆಲ್ ರೌಂಡರ್, ಬೌಲರ್ಸ್ ಎಲ್ಲಾ ವಿಭಾಗದಲ್ಲೂ ಸ್ಟ್ರಾಂಗ್ ಆಗಿದೆ, ಪರ್ಫೆಕ್ಟ್ ಆಗಿದೆ ಟೀಮ್ ಅಂತ। ಇನ್ನು ವರ್ಲ್ಡ್ ಕಪ್ ಗೆಲ್ಲೋದೇ ಒಂದು ಬಾಕಿ, ಈ ರೀತಿ ಇದೆ। ಸ್ಕ್ವಾಡ್ ನ ಫುಲ್ ಅನಾಲಿಸಿಸ್ ಮಾಡೋಣ, ನಿಮಗೂ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ, ನಾನು ಹೇಳ್ತಾ ಇರ್ತೀನಿ। ಲೆಟ್ಸ್ ಗೆಟ್ ಇನ್ ಟು ಶೋ। ಸ್ಕ್ವಾಡ್ ಈ ರೀತಿ ಇದೆ: ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಇಶಾನ್ ಕಿಶನ್, ಖೇಲ್ ರಾಹುಲ್। ಇಶಾನ್ ಕಿಶನ್ ಮತ್ತು ಖೇಲ್ ರಾಹುಲ್ ಇಬ್ಬರು ವಿಕೆಟ್ ಕೀಪರ್ಸು, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ವೈಸ್ ಕ್ಯಾಪ್ಟನ್, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ಶಾರ್ದುಲ್ ಠಾಕೂರ್, ಜಸ್ಪ್ರೀತ್ ಬೂಮ್ರಾ, ಮೊಹಮ್ಮದ್ ಶಮಿ, ಮೊಹಮ್ಮದ್ ಸಿರಾಜ್, ಕುಲ್ದೀಪ್ ಯಾದವ್, ಇದಕ್ಕೆ 15 ಮೆಂಬರ್ಸ್ ಸ್ಕ್ವಾಡು। ಪರ್ಫೆಕ್ಟ್ ಆಗಿದೆ ಟೀಮು, ಎಲ್ಲ ವಿಭಾಗದಲ್ಲೂ ಸ್ಟ್ರಾಂಗ್ ಆಗಿದೆ, ಬ್ಯಾಟಿಂಗ್, ಆಲ್ರೌಂಡರ್, ಹಂಗೆ ಬೌಲಿಂಗ್, ಮೂರು ವಿಭಾಗದಲ್ಲೂ ಪರ್ಫೆಕ್ಟ್ ಆಗಿದೆ। ಬೆಸ್ಟ್ ಕಂಡೀಷನ್ಸ್ ಇರುತ್ತೆ, ಹೋಮ್ ಕಂಡೀಷನಲ್ಲಿ ವರ್ಲ್ಡ್ ಕಪ್ ಆಗ್ತಾ ಇದೆ। ಲಾಸ್ಟ್ 3 ಟೈಮ್ ಅಂದರೆ 2011 ಇಂಡಿಯಾದಲ್ಲಿ ವರ್ಲ್ಡ್ ಕಪ್ ಆಯಿತು, ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿದೆ। 2015 ಆಸ್ಟ್ರೇಲಿಯಲ್ಲಿ ವರ್ಲ್ಡ್ ಕಪ್ ಆಯಿತು, ಆಸ್ಟ್ರೇಲಿಯಾ ಗೆದ್ದಿದೆ। 2019 ಇಂಗ್ಲೆಂಡಲ್ಲಿ ಆಯಿತು ವರ್ಲ್ಡ್ ಕಪ್, ಇಂಗ್ಲೆಂಡ್ ಗೆದ್ದಿದೆ। ಇವಾಗ ಇಂಡಿಯಾಲ್ಲಿ ಆಗ್ತಾ ಇದೆ, ಇಂಡಿಯಾ ಅದನ್ನೇ ರಿಪೀಟ್ ಮಾಡುತ್ತಾ ನೋಡಬೇಕು। ಪರ್ಫೆಕ್ಟ್ ಟೈಮ್, ಇದಕ್ಕನ್ನು ಬೇರೆ ಟೈಮ್ ಸಿಗಲ್ಲ, ಬೇರೆ ಸ್ಕ್ವಾಡ್ ಸಿಗಲ್ಲ। ನನ್ನ ಪ್ರಕಾರ ಇಲ್ಲಿ ಯಾರು ಮಿಸ್ ಆಗಿದ್ದಾರೆ ಅಂದರೆ 100% ಯುಜಿ ಚಹಲ್ಲೆ। ಯುಜಿ ಚಹಲ್ ನಂಬರ್ 1 ಸ್ಪಿನ್ನರು, ಬಟ್ ಅಂಥ ಸ್ಪಿನ್ನರ್ಗೆ ಪ್ಲೇಸ್ ಏನು ಮಾಡೋಕ್ಕಲ್ಲ, 15 ಮೆಂಬರ್ಸ್ ಸ್ಕ್ವಾಡ್ನೇ ಇದು ಮಾಡಬೇಕಲ್ಲ, ಅದರಲ್ಲಿ ಅವ್ರಿಗೆ ಅವಕಾಶ ಇಲ್ಲ, ಏನೂ ಮಾಡೋಕ್ಕಾಗಲ್ಲ। ಅದು ಬಿಟ್ಟರೆ ಇನ್ನು ಎಲ್ಲ ವಿಭಾಗದಲ್ಲೂ ಎಲ್ಲ ಪ್ಲೇಯರ್ಸು ನನ್ನ ಪ್ರಕಾರ ಕರೆಕ್ಟಾಗಿದೆ ಅನಿಸ್ತಾ ಇದೆ। ಇನ್ನು ಪಾಸಿಬಲ್ ಪ್ಲೇಯಿಂಗ್ 11 ಯಾವ ರೀತಿ ಇರ್ಬೋದು: ಓಪನಿಂಗ್ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಓಪನಿಂಗ್ ಮಾಡ್ತಾರೆ, 1 ಡೌನ್ ವಿರಾಟ್ ಕೊಹ್ಲಿ, ನೆಕ್ಸ್ಟ್ ಶ್ರೇಯಸ್ ಅಯ್ಯರ್। ಶ್ರೇಯಸ್ ಅಯ್ಯರ್ ಆದಮೇಲೆ ಬಿಗ್ ಕ್ವೆಶನ್ ಆಗುತ್ತೆ, ಇಶಾನ್ ಕಿಶನ್ ಆಡಬೇಕಾ, ಕೆಎಲ್ ರಾಹುಲ್ ಆಡಿಸ್ಬೇಕು ಅನ್ನೋದು। ಯಾಕಂದರೆ ಇಶಾನ್ ಕಿಶನ್ ಲೆಫ್ಟ್ ಹ್ಯಾಂಡೆಡು, ವಿಕೆಟ್ ಕೀಪರ್ ಅಡ್ವಾಂಟೇಜು। ಹಿಂಗೆ ಕೆಎಲ್ ರಾಹುಲು ಎಕ್ಸ್ಪೀರಿಯನ್ಸ್ ಪ್ಲೇಯರು, ಮಿಡಲ್ ಆರ್ಡರ್ ಸಖತ್ತಾಗಿ ಆಡ್ತಾರೆ, ಯಾರನ್ನ ಆಡಿಸ್ಬೇಕು, ಲೆಫ್ಟ್ ಹ್ಯಾಂಡರ್ ಜೊತೆ ಹೋಗ್ತೀರಾ, ಯಂಗ್ಸ್ಟರ್ ಜೊತೆ ಹೋಗ್ತೀರಾ, ಇಲ್ಲ ಎಕ್ಸ್ಪೀರಿಯನ್ಸ್ ಜೊತೆ ಹೋಗ್ತೀರಾ, ಅದು ಟೀಮ್ ಮ್ಯಾನೇಜ್ಮೆಂಟ್ ಬಿಟ್ಟಿದೆ। ನನ್ನ ಪ್ರಕಾರ ಇಶಾನ್ ಕಿಶನ್ / ಕೆಎಲ್ ರಾಹುಲ್, ಇಲ್ಲ ಕೆಎಲ್ ರಾಹುಲ್ ಇಶಾನ್ ಕಿಶನ್। ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಶಾರ್ದುಲ್ ಠಾಕೂರ್, ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್, ಜಸ್ಪ್ರೀತ್ ಬುಮ್ರಾ, ಇದಾಯ್ತು ಗೈಸ್ ಸ್ಕ್ವಾಡು। ಇದೇ ಆಲ್ಮೋಸ್ಟ್ ಪಾಸಿಬಲ್ ಪ್ಲೇಯಿಂಗ್ 11 ಈ ರೀತಿಯೇ ಇರುತ್ತೆ। ಪಿಚ್ ಕಂಪ್ಲೀಟಾಗಿ ಏನೋ ಸ್ಪಿನ್ ಗ್ರೌಂಡ್ ಏನಾದಿದ್ದರೆ ಅಕ್ಷರ್ ಪಟೇಲ್ನ ಆಡಿಸ್ತಾರೆ ಶಾರ್ದುಲ್ ಠಾಕೂರ್ ಬದಲು, ಇಲ್ಲಾಂದರೆ ಆಲ್ಮೋಸ್ಟ್ ಇದೇ ಪ್ಲೇಯಿಂಗ್ 11 ಇರುತ್ತೆ। ಸ್ಕ್ವಾಡ್ ಯಾವ ರೀತಿ ಇದೆ, ಪ್ಲೇಯಿಂಗ್ 11 ಯಾವ ರೀತಿ ಇದೆ ಅಂತೇಳಿ ಕಾಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಆಲಲ್ಲಿ ಇಟ್ಕೊಳ್ಳಿ, ಕಂಪ್ಲೀಟ್ ಇಲ್ಲಿಂದ ವರ್ಲ್ಡ್ ಕಪ್ಪು, ಪ್ರತಿ ಈವೆಂಟ್ ಏನಾದಿದ್ದರೆ ಪ್ರೀ ಮ್ಯಾಚ್ ಆಗಿರಲಿ, ಪೋಸ್ಟ್ ಮ್ಯಾಚ್ ಆಗಿರಲಿ, ಕಂಪ್ಲೀಟ್ ಅನಾಲಿಸಿಸ್ ಕೊಡ್ತೀನಿ, ನನ್ನ ಚಾನಲ್ ಮರ್ತೋಗಬೇಡಿ। ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋಲ್ಲಿ, ಬಾಯ್ ಬಾಯ್।